ಬೇಸಿಕ್ಗಳನ್ನು ಯಾವ ರೀತಿ ಇಟ್ಕೊಂಡು ಒಂದು ಮಗುವಿಗೆ ಗಣಿತದ ಬೇಸಿಕ್ಕನ್ನು ಕೊಡ್ಬೋದು ಅಂತ ಅಂದರೆ ಗಣಿತ ಅನ್ನೋದು ಒಂದು ಅಮೂರ್ತವಾದಂಥ ಒಂದು ಕಲ್ಪನೆ ಅದು. ಈ ದೇವರನ್ನು ನಂಬಿದಾಗೆ ದೇವರು ನಂಬಿದವರಿಗೆ ಇದ್ದಾನೆ, ನಂಬದವರಿಗೆ ಇಲ್ಲ. ಗಣಿತನ ಅದೇ ಥರ ಕಾಣ್ತಾ ಇದೆ, ಗಣಿತ ಕಣ್ಣಿಗೆ ಕೈಗೆ ಸಿಗೋದಿಲ್ಲ, ಆದರೆ ಗಣಿತ ಇದೆ. ಅದಕ್ಕೆ ಪ್ರಾಥಮಿಕ ಹಂತದಲ್ಲಿ ಗಣಿತ ಹೀಗೆ ಇದೆ ಅಂತ ಅವರಿಗೆ ತೋರಿಸಿ ಮಾತು, ನಂತರ ಪುನಃ ಅವರನ್ನು ಅಮೂರ್ತಕ್ಕೆ ಕೊಂಡು ಹೋಗ್ಬೇಕು. ಒಂದು ವೃತ್ತ ಅಂದ್ರೆ ವೃತ್ತಕ್ಕೆ ಒಂದು ತ್ರಿಜ್ಯ ಅಂತ ಇರುತ್ತೆ, ಅಂದ್ರೆ ಕೇಂದ್ರದಿಂದ ಇಲ್ಲಿ ಇರೋ ದೂರ ತ್ರಿಜ್ಯ, ತ್ರಿಜ್ಯ ಇಟ್ಕೊಂಡೇ ನಾವು ವೃತ್ತೇ ಬೇಕು. ಆ ತ್ರಿಜ್ಯದ ಡಬ್ಬಲ್ಲ ವ್ಯಾಸ, ಯಾವಾಗ ನಮಗೆ ವ್ಯಾಸದ ಸಿಗುತ್ತೆ, ತ್ರಿಜ್ಯ ಸಿಗುತ್ತೆ, ವ್ಯಾಸ ಸಿಗುತ್ತೆ, ಹೀಗೆ ಅಗಲ ಗೊತ್ತಾದ್ರೆ ಈ ವ್ಯಾಸ ಮತ್ತೆ ಈ ಒಂದು ಸುತ್ತಳತೆ ಇದೆ, ಇದಕ್ಕಿರುವ ಅನುಪಾತವೇ ಪೈಬೆಲೆ. ಪೈಬೆಲೆ ಅದೆಷ್ಟು ಅಂತ ಇದನ್ನು ತೋರಿಸಿದಾಗ ಇದು ಇದು ಇಲ್ಲಿರುತ್ತೆ, ಇಲ್ಲೊಂದು ಲೈನ್ ಹಾಕಿದ್ವಿ ನೋಡಿ, ಎಂಡ್ ಲೈನ್ ಒಟ್ಟಿ ಇಂಥ ಲೈನ್ 22 ಇದೆ. ನಾನು ಇದನ್ನು ತಿರುಗಿಸ್ತಾ ಬಂದರೆ ಒಂದು ಸುತ್ತು ರೌಂಡ್, ಒಂದು ರೌಂಡ್ ಆಗುವಾಗ ಅದು ಸ್ವಲ್ಪ ಇಲ್ಲಿಗೆ ಬರುತ್ತೆ, ಕೊನೆಯ ಎಂಡಿಗೆ ಬರಲ್ಲ. ಅಂದರೆ ಒಂದು ರೌಂಡ್ ಅಂದರೆ 22 ಪೀಸ್ ಆಗಿದೆ. ಅದನ್ನೇ ನಾನು ಇಲ್ಲಿ ಇದೇ ವೃತ್ತವನ್ನು ಎಲ್ಲಿ ಇಟ್ಟಿದ್ದೇನೆ ಈಗ ನೋಡಿ, 1, 2, 3, 4, 5, 6, 7 ಏಳು ಪೀಸ್ ಆಯಿತು. ವ್ಯಾಸವನ್ನು 7 ಈಕ್ವಲ್ ಪೀಸ್ ಮಾಡಿದಾಗ ಅಷ್ಟೇ ಈಕ್ವಲ್ ಪೀಸ್ ಸುತ್ತಲತ್ತಿಗೆ 22 ಆಯಿತು. ಅಂದರೆ ರೇಷ್ಯೂ ವ್ಯಾಸ ಮತ್ತು ಸುತ್ತಲತ್ತಕ್ಕೆ ಇರುವ ರೇಷ್ಯೂ 22/7. ಇದನ್ನು 2 ಸಲ ಮಕ್ಕಳು ತಿರುಗಿಸಿ ಕಲಿತಾಗ ಮಕ್ಕಳಿಗೆ ಈ ರೇಷ್ಯೂ, ಇಲ್ಲದ್ರೆ ಟೀಚರ್ಸ್ಗಳಿಗೆ ಗೊತ್ತಿಲ್ಲ ರೇಷ್ಯೂ ಅಂದರೆ ಅದು 7/22 ಯಾಕೆ ಬಂತು ಕರೆಕ್ಟ್ ಅರ್ಥ ಆಗ್ತದೆ. ಮತ್ತೆ ಮಕ್ಕಳು ಪೈ ಅಂದ್ರೆ ಯಾಕೆ 27/22 ಅನ್ನೋದ್ರ ಬಗ್ಗೆ ಡೌಟ್ ಇರಲ್ಲ. ನೋಡಿ ಈಗ ನಾವು ಇದರಲ್ಲಿ ಇಷ್ಟು ಸಂಖ್ಯೆಯನ್ನು ಪ್ಲಸ್ ಮಾಡಿ ಎಷ್ಟು ಉತ್ತರ ಬರ್ತದೆ? 75. ನೀವು ಇಷ್ಟು ಹೊತ್ತು ತಗೊಂಡ್ರಲ್ಲ, ನಾನು ಸುಲಭವಾಗಿ ಹೇಳ್ಬೇಕಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಂಖ್ಯೆ ಉಂಟು ನೋಡಿ, 1, 2, 3, 4, 5 5. ಇದರಲ್ಲಿ ಮಧ್ಯ ಸಂಖ್ಯೆಯನ್ನು ನೋಡ್ಬೇಕು, 5, 15 75. ಈಗ ನೀವು ಅಷ್ಟು ಕಷ್ಟಪಡ್ಬೇಕು ಅಂತಿಲ್ಲ, ಗೊತ್ತಾಯ್ತಲ್ಲ. ಇನ್ನು ನಾನು ಇನ್ನೊಂದು ತಗೊಳ್ತೀನಿ, 28 + 7 + 22 ಹಾಗೆ ಇದು ಕ್ಯಾಲೆಂಡರ್ನಲ್ಲಿ ಇರೋ ಗಣಿತ. ಏನನ್ನಾದ್ರೂ ಮಾಡಬೇಕು, ಸಾಧಿಸಬೇಕು ಅನ್ನೋದು ಹಠ ಇತ್ತು, ಒಂದು ಮನಸ್ಸಿತ್ತು, ಹಠ ಇಲ್ಲ, ಅದಕ್ಕಿಂತ ಮನಸ್ಸಿತ್ತು. ಮೂರನೇದಾಗಿ ಹೇಳ್ಕೊಟ್ಟು ಏನಾದ್ರು ಕೊಡಬೇಕು, ಕೊಡುವಾಗ ಒಂದು ವಿಭಿನ್ನವಾದದ್ದು ವಿಶೇಷವಾದದ್ದನ್ನು ಕೊಡಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿದ್ದು. ಅದರಿಂದ ನಾನು ಏನು ಅಂತ ತೋರಿಸ್ಬೇಕು ಸಮಾಜಕ್ಕೆ ನನ್ನ ಸಾಮರ್ಥ್ಯ ಏನಿದ್ದು, ಒಳ್ಳೆ ಕೆಲಸ ಮಾಡಿದ ಒಳ್ಳೇದು ಮಾಡಿದ್ದಾರಂತ ಹೇಳಿದ್ರೆ ಸಾಕ್ಷಿ ಇಲ್ಲ. ಹೀಗೆ ಬಂದೆ ಇಲ್ಲಿ ಬಂದು ಈ ಥರ ನೋಡುವಾಗ ಎಂತ ಎಲ್ಲಿ ನೋಡಿದ್ರು ಗಣಿತ 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 ಇತ್ತು. ನನಗೆ ಇಷ್ಟ ಅಂದ್ರೆ ಇಷ್ಟ ಆಯ್ತು ಗಣಿತ. ಈಗ ನಾವೀಗ ಮೋಡಲ್ಸ್ ಅನ್ನು ನೋಡುವಾಗ ಈ ಕ್ಲಾಸಲ್ಲಿ ಮಾಡುವ ರೀತಿ ಬೇರೆ, ಇಲ್ಲಿ ಮಾಡುವ ನೆನ್ನೆ ಒಂದು ಪಾಠ ಇತ್ತು ನಮಗೆ ವರ್ಗ ನಿತ್ಯ ಸಮೀಕರಣ ಅಂತ, ಅದು ಕ್ಲಾಸಲ್ಲಿ ನಮಗೆ ಅರ್ಥ ಆಗ್ತದೆ, ಅದು ಇದ್ರಷ್ಟು ಅರ್ಥ ಆಗಲ್ಲ. ಇಲ್ಲಿ ಬಂದು ನೀವು ಎಂತ ಬೇಕಾದ್ರೂ ಯೋಚಿಸ್ಕೊಳ್ಳಿ, ಅದು 1 ತಿಂಗಳೊಳಗೆ ಆಗ್ತದೆ, ಆಗುವ ವಿಷಯ ಎಲ್ಲ ಆಗ್ತದೆ. ನೀವು ಇಲ್ಲಿ ಬಂದು ಎಂತ ಮಾಡ್ಬೇಕಂದ್ರೂ ಆಗ್ತದೆ. ಈ ಲ್ಯಾಬ್ನೊಳಗೆ ಬಂದು ಆಚೆ ನೋಡಿದ್ರು ವನ, ಹಿಂದೆ ನೋಡಿದ್ರು ಗಾರ್ಡನ್ ತರ ಮಾಡಿದ್ದಾರೆ, ಅಲ್ಲಿ ಗಾರ್ಡನ್, ಈ ಪೈಂಟ್ ನಮ್ಮ ಶಾಲೆ ಎಲ್ಲ ಮಾಡಿದ್ದಾರೆ. ಮತ್ತೆ ನಮ್ಗೆ ಅದ್ಭುತವಾದ ಗಣಿತ ಶಿಕ್ಷಕರು, ಅವೆಲ್ಲ ಸಾರ್, ಹೆಚ್ಚ ಮೇಡಮ್, ಗಣಿತ ಶಿಕ್ಷಕರಿಗೆ ಪ್ರೋತ್ಸಾಹ ಎಲ್ಲ ಕೊಟ್ಟು ನಮ್ಮ ಲ್ಯಾಬ್ ಅನ್ನೇ ಚಂದ ಮಾಡಿ ಬಿಟ್ಟಿದ್ದಾರೆ. ನನ್ಗೆ ಇಲ್ಲಿ ಬಂದು ಒಂದು ಜನ್ಮ ಪಾವನ ಅಂತ ಇತ್ತು, ಈ ಶಾಲೆಗೆ ಬರ್ಬೇಕು ಒಂದು ಪುಣ್ಯ ಬೇಕು, ಒಂದು ಯೋಗ ಬೇಕು, ಆ ಯೋಗ ಎರಡನ್ನು ನಮ್ಮ ಶಾಲೆಗೆ ಬಂದಿರುವಂತ. ಮಾಸ ಅಂದ್ರೆ ಮಹತ್ತಮ ಸಾಮಾನ್ಯ, ಅಪವರ್ತನ. ಅಪವರ್ತನ ಅಂದ್ರೆ ಈಗ ನಾವು ಉದಾಹರಣೆಗೆ 20ರ ಅಪವರ್ತನೆ 2, 4, 5 ಹಾಗೆ ಕಂಟಿನ್ಯೂಸ್ ಆಗಿ ಹೋಗ್ತದೆ. ನಾನೀಗ ನಿಮ್ಗೆ ಇಲ್ಲಿ 3, 6, 8 ಲಾಸ ಹೇಳಿ ಕೊಡ್ತೀನಿ. ಈಗ ನೋಡಿ ಇಲ್ಲಿ 3ರ ಅಪವರ್ತನ ಉಂಟು, 3, 6, 9 ನೋಡಿ ಇಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತದೆ. ಹಾಗೇನೆ ಇಲ್ಲಿ 6ರ ಅಪವರ್ತನ ಕೂಡ ಉಂಟು, 6. ಕೆಂಪು ಬಣ್ಣದಲ್ಲಿ ಕಾಣ್ತದಲ್ಲ ಯಾವ್ದು ಹೇಳಿ? 8ರ ಅಪವರ್ತ್ಯ ಕೂಡ ಉಂಟು, 16, 24. ಈಗ ಇಲ್ಲಿ ನಾವು ಈಗ 3, 6, 8 ಲಾಸ ಕಂಡುಹಿಡಿಬೇಕಾದ್ರೆ ಇಲ್ಲಿ 3ರನ್ನು ಕೂಡ ಒಟ್ಟಿಗೆ ಇಡ್ಬೇಕು. ಇಲ್ಲಿ ಈಗ ಕೆಂಪು ಬಣ್ಣದಲ್ಲಿ ನಿಮ್ಗೆ ಯಾವ್ದೆಲ್ಲ ಸಂಖ್ಯೆಗಳು ಕಾಣ್ತವೆ? 24, 48, 22, 9. ಸಾಮಾನ್ಯ ಅಪವರ್ತನ ಯಾವ್ದು?
ಚಿಕ್ಕದು 24. ಹಾಗಾದ್ರೆ 3 6 8 ಲಸಾ 24. ಎಂಟನೇ ಮಕ್ಕಳಲ್ಲಿ ಇದು ಫಲ ಕೊಡ್ತಾ ಇದೆ. ಬಹುಶಃ ಈ ಮಕ್ಕಳು 10ನೇಗೆ ಬರುವಾಗ ನಮ್ಮ ಲ್ಯಾಬಿನಿಂದ ಏನು ಪ್ರಯೋಜನ ಆಗಿದೆ ಅಂತ ಈ ಮಕ್ಕಳು ರಾಜ್ಯಕ್ಕೆ ತೋರಿಸ್ತಾರೆ.